ಪ್ರಮುಖವಾಗಿ ಮಹಿಳೆಯರ ಸಬಲೀಕರಣ ಸಹ ಇರ್ತಾರೆ. ನೋಡ್ತಾ ಇದ್ರೆ ಹೆಚ್ಚು ಮಹಿಳೆಯರು ವಿಧಾನಸಭೆಯಲ್ಲೂ ಸಹ ಹೆಚ್ಚು ಮಹಿಳೆಯರಿಗಿಲ್ಲ, ಇದು ನಿದರ್ಶನ ಅಂತ ಹೇಳಿದರು. ಸಾಮಾನ್ಯವಾಗಿ ಆಯುಷ್ ಇಲಾಖೆ ಏನಿದೆ, ಇದು ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ, ಇಷ್ಟು ನಮ್ಮ ಏಷ್ಯಂಟ್ ಇಂಡಿಯಾ ಏನಿದೆ ಅದರ ಸೈಂಟಿಫಿಕ್ ಮೆಥಡಲ್ಲಿ ಎಲ್ಲರಿಗೂ ಆರೋಗ್ಯವನ್ನು ನೀಡುವಂತಹ ಒಂದು ಮೆಡಿಸಿನಲ್ ಪದ್ಧತಿಯಾಗಿತ್ತು. ಇದರಲ್ಲಿ ಆಯುರ್ವೇದ ಸಹ ತುಂಬಾ ಪ್ರಮುಖವಾದಂತಹ ಒಂದು ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ. ಪುರಾತನ ಕಾಲದಲ್ಲಿ ನಾವು ಫಿಲಂಗಳಲ್ಲಿ ನೋಡಿದ್ದೀವಿ, ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಔಷಧಿ ಮಾಡಿ ಏನು ಉಪಚಾರ ಮಾಡುವಂತಹ ಒಂದು ಪದ್ಧತಿಗಳನ್ನು ನಾವು ಹಿಂದೆ ನೋಡಿದ್ವಿ. ಆದರೆ ಇತ್ತೀಚೆಗೆ ನಾವು ತುಂಬಾ ಬ್ರಿಟಿಷ್ ಅಥವಾ ಇಂಗ್ಲಿಷ್ ಅಥವಾ ಏನೋ ಆಯುರ್ವೇದ ಅಂತ ಹೇಳ್ತೀವಿ ಅದಕ್ಕೆ ಮಾಡಬೇಕಿದೆ. ಕಾರಣ ನಾವು ಶಾರ್ಟ್ಕಟ್ ಮೆಥಡ್ ತುಂಬಾ ಕ್ವಿಕ್ ಆಗಿ ನಮ್ಗೆ ಬೇಗ ಬೇಗ ಪರಿಹಾರ ಸಿಗ್ಬೇಕು, ಆ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ಮೆಡಿಸಿನ್ಗಳಿಗೆ ನಾವು ಡ್ರಗ್ಸ್ಗೆ ಹೆಚ್ಚು ಒತ್ತಡ ಕೊಟ್ಟು ಕ್ವಿಕ್ ಆಗಿ ನಾವು ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ನಾವು ಆಯುರ್ವೇದಕ್ಕೆ ಹೆಚ್ಚು ಒತ್ತಡ ಕೊಡ್ತಾ ಇದ್ವಿ. ಆದರೆ ಆಯುರ್ವೇದ ಏನಿದೆ, ಇದನ್ನು ಪದಾಂತರದಿಂದ ಶುರು ಮಾಡಿದಂತ ಒಂದು ಔಷಧಿಯಾಗಿದ್ದು ಟ್ರೀಟ್ಮೆಂಟ್ ಆಗಿದ್ದು ಉಪಚಾರ ಆಗಿದ್ದು ಈಗ ಜನ ಫಿಟ್ ಆಗಿ ನಾವು ಸರಿಯಬೇಕು. ಅದರ ಸೈಡ್ ಎಫೆಕ್ಟ್ ಏನೇ ಇರಲಿ ನಮ್ಗೆ ಬೇಗ ಪರಿಹಾರ ಸಿಗಬೇಕು ಅಂತ ನಾವು ತೆಗೆದುಕೊಳ್ತಾ ಇದ್ವಿ. ಈಗ ಮತ್ತೆ ಅದೇ ಸೈಕಲ್ ವಾಪಸ್ ಬಂದಿದೆ. ಈಗ ಜನ ಅದರ ಸೈಡ್ ಎಫೆಕ್ಟ್ ಅನ್ನ ನೋಡಿದ ನಂತರ ನಮ್ಗೆ ಯಾರಿಗೂ ಬೇಡ, ನಿಧಾನವಾಗಿ ಆಗ್ಲಿ ನಾವು ಆಯುರ್ವೇದ ಬೇರೆ ಬೇರೆ ಟ್ರೆಡಿಷನಲ್ ಮೆಥಡ್ಸ್ ಏನಿದ್ದಾರೆ ಅದನ್ನ ಅನುಸರಿಸಬೇಕು ಅಂತ ಇವತ್ತು ಆ ಕಡೆ ಹೆಚ್ಚು ಅಂತ ನಾನು ಕೊಡ್ತಾ ಇದ್ದೆ. ಸೊ ಈ ಆಯುರ್ವೇದ ಏನಿದೆ, ಇದು ನಮ್ಮ ಬಾಡಿ ಮತ್ತೆ ನಮ್ಮ ಮೈಂಡ್ ಇದರ ಕೋಆರ್ಡಿನೇಷನ್ ಅನ್ನ ತುಂಬಾ ಡೀಪಾಗಿ ಅಧ್ಯಯನ ಮಾಡಿದೆ. ಆ ಬಾಡಿ ಮತ್ತೆ ಮೈಂಡ್ ಯಾವ ರೀತಿ ನಮ್ಮ ಆರೋಗ್ಯವನ್ನು ಸುಧಾರಿಸಬೇಕು ಅದರೊಳಗೆ ಹೆಚ್ಚು ಒತ್ತನ್ನ ಕೊಡುತ್ತೆ. ಜೊತೆಗೆ ನಮ್ಮ ಬಾಡಿಯನ್ನ ಸೈಂಟಿಫಿಕ್ ಮೆಥಡ್ ಆಗಿ ಹೇಗೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಸಹ ಆಯುರ್ವೇದ ನಮಗೆ ಹೇಳ್ಕೊಡುತ್ತೆ. ಸೊ ಇಲ್ಲಿ ಇಲ್ಲಿ ಇದ್ದಂತ ವಿಧಾನಗಳು ಇಲ್ಲಿ ಇದ್ದಂತಹ ಯಾಕಂದ್ರೆ ಈಗೆಲ್ಲ ರಿಸರ್ಚ್ ಮೇಲೆ ನಾವು ಮೈಕ್ರೋ ರಿಸರ್ಚ್ ಅನ್ನ ಮಾಡಿ ಇವತ್ತು ಆಯುರ್ವೇದಕ್ಕೆ ಈ ಡ್ರಗ್ಸ್ ಮತ್ತೆ ಇಂಜೆಕ್ಷನ್ಸ್ ಏನು ತೆಗೆದುಕೊಳ್ತಾ ಇದ್ವಿ ಮತ್ತೆ ಅದರ ಸೈಡ್ ಎಫೆಕ್ಟ್ಸ್ ಏನ್ ಆಗ್ತಾ ಇದೆ. ಸೊ ಇದರ ಮಹತ್ವವನ್ನ ನಾವು ಈಗ ಗೊತ್ತಾದ ಮೇಲೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಗೊತ್ತಾದ ಮೇಲೆ ನಾವು ಆಯುರ್ವೇದ ಮತ್ತೆ ಬೇರೆ ಬೇರೆ ಟ್ರೆಡಿಷನಲ್ ಮೆಥಡ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ವಿ. ಸೊ ಇಂತಹ ಸಂದರ್ಭದಲ್ಲಿ ನಾವುಗಳು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಂದ್ರೆ ಮೊದಲು ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಮಾಡ್ಕೊಳ್ಬೇಕು. ಇವತ್ತು ಆಯುರ್ವೇದ ಆ ಒಂದು ಸ್ಟ್ರೆಸ್ ಅನ್ನ ತೆಗೆದಾಕೋದ್ರಲ್ಲಿ ಆಂಗ್ಸೈಟಿ ಅನ್ನ ತೆಗೆಯೋದ್ರಲ್ಲಿ ಮತ್ತೆ ನಮ್ಮ ಮೆಂಟಲ್ ಪೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಆಯುರ್ವೇದ ತುಂಬಾ ಪ್ರಯೋಜನಕಾರಿಯಾಗಿದೆ. ನಾವು ಹೆಚ್ಚು ಒತ್ತನ್ನ ಇವತ್ತು ಆರೋಗ್ಯಕ್ಕೆ ನೀಡಬೇಕಂದ್ರೆ ನಾವು ಈ ಯೋಗ ಇರ್ಬೋದು, ಆಯುರ್ವೇದ ಮೆಥಡ್ ಇರ್ಬೋದು, ಹೋಮಿಯೋಪತಿ ಇರ್ಬೋದು ಅಥವಾ ಆಯುಷ್ ನಲ್ಲಿ ಇರುವಂತಹ ಎಲ್ಲ ವಿಧಾನಗಳನ್ನ ನಾವು ಬಳಸ್ಕೊಂಡಾಗ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಬಹುದು. ನಾವೇನ್ ಮಾಡ್ತೀವಿ, ಎಲ್ಲಾದರೂ ತಿಂತೀವಿ, ಅದೇ ರೀತಿ ಮೆಡಿಸಿನ್ ಸಹ ಮೊದಲು ಹೊಟ್ಟೆ ಹಿಡಿತಾಯಿಲ್ಲ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ, ಆಮೇಲೆ ತಿಂದಿದ್ದಾದ್ಮೇಲೆ ಡೈಜೆಷನ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ತೀವಿ. ಸೊ ನಮ್ಮ ಆಹಾರದ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ. ಸೊ ಆದ್ದರಿಂದ ನಾವು ಸಮತೋಲನದ ಆಹಾರವನ್ನ ತೆಗೆದುಕೊಳ್ಬೇಕು,
ಉತ್ತಮವಾದಂತಹ ನೈಸರ್ಗಿಕವಾದಂತಹ ಆಹಾರವನ್ನು ಸೇವಿಸಿಕೊಳ್ಬೇಕು. ಈ ಒಂದು ಇತ್ತೀಚೆಗೆ ಫ್ಯಾಷನ್ ಎಲ್ಲ ಹೋಗಿದೆ, ಯಾಕಂದ್ರೆ ಈ ಆಗ್ತಾ ಫುಡ್ ಅಡ್ರೆಸ್ಟ್ರೇಷನ್ಗಿಂತ ನಾವಿವತ್ತು ಈ ಡ್ರಗ್ಸ್ ಮಾಡೋಗ್ತಾ ಇದ್ವಿ. ಅದನ್ನೆಲ್ಲ ತೆರೀಬೇಕಂದ್ರೆ ನಾವು ಹರಿಯೋದ್ಬೇಕು, ಅದರ ಬಗ್ಗೆ ಹೆಚ್ಚು ಒತ್ತಾಡ್ಬಿಡ್ತೇವೆ, ಅದರ ಪದ್ಧತಿಗಳನ್ನು ಅನುಸರಿಸಬೇಕು. ನಾವು ಆ ಒಂದು ಪದ್ಧತಿಯನ್ನು ಅನುಸರಿಸುವುದರಿಂದ ನಮ್ಮ ಒಂದು ದೈಹಿಕ ಶಾರೀರಿಕ ಮತ್ತು ಮೆಂಟಲ್ ಹೆಲ್ತ್ ಸಹ ಚೆನ್ನಾಗಿರುತ್ತೆ. ಇದನ್ನು ನಾವು ಕಾಪಾಡಿಕೊಳ್ಬೇಕು ಅಂದ್ರೆ ಆಹಾರ ಮತ್ತು ಅದರ ಜೊತೆಗೆ ನಮ್ಮ ಹೆಲ್ತ್ ಅನ್ನು ಸಹ ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಈ ದಿನ ನಾವು ಈ ದಿನಾಚರಣೆಯನ್ನು ಮಾಡಿ ಅದರ ಮಹತ್ವವನ್ನು ಅರ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ನೀವು ನಾಳೆ ದಿವಸ ಎಲ್ಲ ಈ ಪ್ರೊಫೆಷನಲ್ ಇರೋರು ಇಂಥ ಒಂದು ಒಂದು ಪದ್ಧತಿಗಳ ಬಗ್ಗೆ ಹೆಚ್ಚು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಇದಕ್ಕೆ ಹೆಚ್ಚು ಪ್ರಚಾರ ಕೊಡಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಆಗ ಮಾತ್ರ ನಾವು ಯಶಸ್ವಿಯಾಗಿ ನಮ್ಮ ಹೆಸರನ್ನ ಕಾಪಾಡ್ಕೊಳ್ಬಹುದು. ಇದೆಲ್ಲ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗಲಿ. ಈಗಾಗಲೇ ಕೇವಲ ಭಾರತದಲ್ಲಿ ಇದ್ದಂತಹ ಪದ್ಧತಿ ಏನ್ಸೈಟ್ ಪದ್ಧತಿ ಇವತ್ತು ಸುಮಾರು 150 ರಾಷ್ಟ್ರಗಳಲ್ಲಿ ಈ ಆಯುರ್ವೇದವನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದು ಗ್ಲೋಬಲ್ ಫೆನಾಮಿನ ಆಗಿದೆ, ಇದು ಇಡೀ ಪ್ರಪಂಚಾದ್ಯಂತ ಇವತ್ತು ಗುರುತಿಸಿದ್ದಾರೆ. ಸೊ ಇದರ ಮಹತ್ವವನ್ನು ನಾವು ಕಂಡುಕೊಂಡಿದ್ದೀವಿ. ನಾವುಗಳು ನೀವುಗಳು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಇರ್ಬೋದು, ಹೆಲ್ತ್ ಇರ್ಬೋದು, ಫಿಸಿಕಲ್ ಹೆಲ್ತ್ ಇರ್ಬೋದು ಉತ್ತಮವಾಗುತ್ತೆ ಅಂತ ಆಶಾ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.